ಗಂಡ್ಮಕ್ಳ ಗೋಳು ಹೆಣ್ಣು ಸಿಕ್ಕಿಲ್ಲ ಅನ್ನೋ ನೋವು, ಅನ್ನ ಹಾಕೋ ರೈತರ ಮಕ್ಕಳ ಬದುಕು, ಯುವಕರ ಗೋಳು ಕೇಳೋರು ಯಾರು, ವಯಸ್ಸು ಮೀರಿದ್ರು ಮದುವೆ ಆಗಿಲ್ಲ ಅನ್ನೋ ನೋವು. ಚುನಾವಣೆ ಟೈಮ್ನಲ್ಲಿ ಮಾಜಿ ಸಿಎಂ ಎಚ್ಡಿಕೆಗೆ ಪತ್ರ ಬರೆದು ಬೇರೆ ಜಿಲ್ಲೆಗೆ ಹೆಣ್ಣು ನೀಡದಂತೆ ಕಾಯ್ದೆ ತನ್ನಿ ಅಂತ ಒತ್ತಾಯಿಸಿ ತಮ್ಮ ನೋವನ್ನ ಯುವ ರೈತನೊಬ್ಬ ತೋಡಿಕೊಂಡದ್ದನ್ನ ನಾವೆಲ್ಲರೂ ನೋಡೇ ಇದ್ದೀವಿ. ಸದ್ಯ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬೇಸತ್ತ ಯುವಕನೊಬ್ಬ ಸಾವಿನ ದಾರಿ ಹಿಡಿದಿದ್ದಾನೆ. ಹೌದು, ಇಂತಹ ಘಟನೆ ನಡೆದಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ. ನಾಗರಾಜ್ ಗಾಂವ್ಕರ್ ಅನ್ನೋ ಯುವಕ ಮರಳಿಬಾರದ ಲೋಕಕ್ಕೆ ಹೋಗಿದ್ದಾನೆ. ಯಲ್ಲಾಪುರ ತಾಲೂಕಿನ ಬೆಳ್ಳಿ ಮನೆಯಲ್ಲಿ ಇಂತಹ ಘಟನೆಯೊಂದು ನಡೆದಿದೆ. ಕೃಷಿಯಲ್ಲಿ ತೊಡಗಿಕೊಂಡಿದ್ದ ಈತ ಅಡಿಕೆ ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ದ. ಹಲವಾರು ಕಡೆ ಹುಡುಗಿ ಹುಡುಕಿದ್ರು ಕಂಕಣ ಭಾಗ್ಯ ಮಾತ್ರ ಕೂಡಿ ಬಂದಿರಲಿಲ್ಲ. ವಯಸ್ಸು 35ನ್ನ ದಾಟಿದ್ರು ಕಲ್ಯಾಣ ಮಾತ್ರ ಆಗಿರಲಿಲ್ಲ. ಇದರಿಂದ ಕೊರಗಿ ಕೊರಗಿ ಕೊನೆಗೆ ನಾಗರಾಜ್ ಸಾವಿಗೆ ಶರಣಾಗಿದ್ದಾನೆ. ಇದು ಕೇವಲ ನಾಗರಾಜ್ ಅನ್ನೋ ಯುವಕನ ಕಥೆಯಲ್ಲ. ರೈತ ಕುಟುಂಬದಲ್ಲಿ ಹುಟ್ಟಿ ಆರ್ಥಿಕವಾಗಿ ಸಬಲರಾಗಿದ್ರು ಗ್ರಾಮೀಣ ಭಾಗದ ಯುವಕರಿಗೆ ಇಂದಿಗೂ ಹೆಣ್ಣು ಸಿಕ್ತಿಲ್ಲ. ಅನ್ನ ಹಾಕೋ ರೈತರ ಮಕ್ಕಳ ಬದುಕು ಈ ರೀತಿ ಅಂತ್ಯವಾಗ್ತಾ ಇರೋದು ದುರಂತವೇ ಸರಿ. ಇದು ಒನ್ ಮಿನಿಟ್ ಪಾಲಿಟಿಕ್ಸ್.